ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭಾಗ್ಯ. ಇವತ್ತು ನನ್ನ ಈ ವಿಡಿಯೋದಲ್ಲಿ ನಾನು ಒಂದು ಟ್ರೈಪೋಡ್ ವಿತ್ ರಿಂಗ್ ಲೈಟ್ ಅನ್ನೋ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಆ ಪ್ರಾಡಕ್ಟ್ನ ಫ್ಯೂಚರ್ಸ್ ಏನು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಎಸ್, ನಾನಿವತ್ತು ಅನ್ಬಾಕ್ಸ್ ಮಾಡ್ತಿರುವಂತಹ ಪ್ರಾಡಕ್ಟ್ ಟೈಗಾಟ್ 10 inches ಟ್ರೈಪಾಡ್. ಇದು ಅಮೆಝಾನಿಂದ ಪರ್ಚೇಸ್ ಮಾಡ್ತಾ ಇರೋದು. ತುಂಬಾ ಲೈಕ್ ಯೂಸರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಪ್ರಾಡಕ್ಟ್ ವೈಸ್ ಮತ್ತು ಕಾಸ್ಟ್ ವೈಸ್ ಕೂಡ ತುಂಬಾ ಎಕನಾಮಿಕಲ್ ಅಂತ ಹೇಳ್ಬೋದು. ಯಾರಾದರೂ ಫಸ್ಟ್ ಟೈಮ್ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದಕ್ಕೆ ಹೋಗ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಪ್ಯಾಕಿಂಗ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ರು, ಎಲ್ಲೂ ಕೂಡ ಡ್ಯಾಮೇಜ್ ಆಗದೇ ಇರೋ ರೀತಿ ನೋಡಿ. ಒಳಗಡೆ ರೀತಿ ಕವರ್ಸ್ ಎಲ್ಲ ಕೊಟ್ಬಿಟ್ಟು ಮತ್ತು ಪ್ಯಾಕಿಂಗ್ ಬಾಕ್ಸ್ ಒಳಗಡೆ ಮತ್ತೊಂದು ಪ್ಯಾಕಿಂಗ್ ಬಾಕ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಪ್ಯಾಕಿಂಗ್. ಇದು ನೋಡಿ, ಇದು ಟ್ರೈಪಾಡ್ ಸ್ಟ್ಯಾಂಡು. ತುಂಬಾ ಲೈಕ್ ಕ್ವಾಲಿಟಿ ಇದೆ ಅಂತ ಅನಿಸ್ತಾ ಇತ್ತು ನೋಡಿದ ತಕ್ಷಣನೇ. ಹಾಗೆಯೇ ಇದು ರಿಂಗ್ ಲೈಟ್, ಮತ್ತು ಅದನ್ನ ಎಲ್ಲ ನಾವು ಏನು ಫಿಕ್ಸ್ ಮಾಡೋದಕ್ಕೆ ಆಕ್ಸೆಸರೀಸ್ ಎಲ್ಲ ನೋಡಿ. ಟ್ರೈಪಾಡ್ ಹಾಗೆಯೇ ಒಂದು ಬಾಲ್, ಅಡ್ಜಸ್ಟಬಲ್ ಬಾಲ್ ಥರ ಇತ್ತು ಅದೊಂದು. ಸೊ ಹಾಗೆ ಮತ್ತು ಮೊಬೈಲ್ ಹೋಲ್ಡರ್, ಹಾಗೆ ರಿಂಗ್ ಲೈಟ್, ಮತ್ತು ಆ ರಿಂಗ್ ಲೈಟ್ಗೆ ಕನೆಕ್ಟ್ ಆಗಿರೋ ಥರ ಒಂದು ಕೇಬಲ್ ಕೂಡ ಇತ್ತು. ಸೊ ಅದು ರಿಂಗ್ ಲೈಟ್ಸ್ ನಾವು ಏನು ನಾವು ಇದನ್ನ ಬ್ರೈಟ್ನೆಸ್ನೆಲ್ಲ ಚೇಂಜ್ ಮಾಡೋದಕ್ಕೆ ಕೂಡ ಅಲ್ಲಿ ಆಪ್ಷನ್ಸ್ ಇತ್ತು ನೋಡಿ. ಇವಾಗ ನಾನು ಓಪನ್ ನಾನು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದು ನೋಡಿ, ನಿಮ್ಮ ಎದುರಿಗೇ ಓಪನ್ ಮಾಡ್ತಾ ಇದ್ದೀನಿ. ಅದು ಆ ಸ್ಕ್ರೂ ಎಲ್ಲ ಇತ್ತು, ಸೊ ಅದನ್ನು ಲೂಸ್ ಮಾಡಿಬಿಟ್ಟು ನಾವು ಓಪನ್ ಮಾಡೋ ಥರ ಇತ್ತು. ತುಂಬಾ ಈಸಿ ಆಗಿತ್ತು ಆ್ಯಕ್ಚುಲಿ. ಬೇರೆ ಟ್ರೈಪಾಡ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಓಪನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನಿಸಿದ್ರು, ಲೈಕ್ ಒಂದ್ಸಲ ಅದು ನೋಡ್ಕೊಂಬಿಟ್ರೆ ತುಂಬ ಈಸಿಯಾಗಿ ಅನ್ನಿಸ್ತಾ ಇತ್ತು. ನಾನು ನೋಡಿ ಫಸ್ಟ್ ಟೈಮ್ ಓಪನ್ ಮಾಡಿದ್ರು ತುಂಬ ಈಸಿಯಾಗಿ ಅದು ಅದನ್ನು ಈ ರೀತಿ ಕೆಳಗಡೆ ಪುಷ್ ಮಾಡಿದ್ರೆ ಅದು ಓಪನ್ ಆಗ್ತಾ ಇತ್ತು ಕೆಳಗಡೆದು. ಹಾಗೆಯೇ ಇದು ಹೈಟನ್ನ ಕಡಿಮೆ ಮಾಡ್ಕೊಳೋದಾಗಲಿ ಜಾಸ್ತಿ ಮಾಡ್ಕೊಳೋದಾಗಲಿ ತುಂಬಾ ಈಸಿಯಾಗಿರೋಂತಹ ಮೆಥಡಲ್ಲಿತ್ತು, ಯಾವುದಕ್ಕೂ ಕಷ್ಟಪಡೋ ಥರ ಇರಲಿಲ್ಲ. ಹಾಗೆಯೇ ಅದು ಕೂಡ ತುಂಬ ಕ್ವಾಲಿಟಿ ಆಗಿತ್ತು. ಆ ಟ್ರೈಪಾಡ್ ಸ್ಟ್ಯಾಂಡ್ ಏನು ಹೇಳ್ತೀವಿ ನಾವು, ಮೊಬೈಲ್ ಹೋಲ್ಡರ್ ಮತ್ತು ಕ್ಯಾಮ್ರಾ ಹೋಲ್ಡರ್ ಎಲ್ಲನೂ ನಾವು ಅದು ವೆಯ್ಟನ್ನ ಬೇರ್ ಮಾಡೋ ಥರ ಟ್ರೈಪಾಡ್ ಸ್ಟ್ಯಾಂಡ್ ಇತ್ತು ನೋಡಿ. ಇದು ಮ್ಯಾಕ್ಸಿಮಮ್ 7 feet ನಮಗೆ ಹೈಟಲ್ಲಿದೆ. ಹಾಗೆಯೇ ನೋಡಿ, ಇದು ಮೇಲ್ಗಡೆ ಫಿಕ್ಸ್ ಮಾಡೋದಕ್ಕೆ ಈ ರೀತಿ ಒಂದು ರೊಟೇಟ್ ಮಾಡೋಕ್ಕೆ ಒಂದು ಬಾಲ್ ಥರ ಇದೆ ಒಳಗಡೆ. ಸೊ ಅದನ್ನು ನಾವು ಮೊಬೈಲ್ನ ಮತ್ತು ಅಥವಾ ಕ್ಯಾಮ್ರಾನ ಯಾವ ಕಡೆ ಬೇಕಾ ಆ ಕಡೆ ನೀಟಾಗಿ ನಾವು ರೊಟೇಟ್ ಮಾಡ್ಕೋಬೋದು. ಶೂಟಿಂಗಿಗೆಲ್ಲ ನಮಗೆ ಯೂಟ್ಯೂಬ್ ವೀಡಿಯೋಸ್ನ ಮಾಡೋದಕ್ಕಾಗಲಿ ಅಥವಾ ಯಾವುದ್ಯಾರು ಲೈಕ್ ವೀಡಿಯೋಸ್ನ ಮಾಡಬೇಕು ಅಂತ ಅಂದರೆ ನಮಗೆ ಇದು ಈಸಿ ಆಗಿರುವಂತಹ ಒಂದು ಟ್ರೈಪಾಡ್ ಅಂತ ಹೇಳ್ಬೋದು. ಹಾಗೆಯೇ ರಿಂಗ್ ಲೈಟ್ ಒಳಗಡೆ ಒಂದು ಮೊಬೈಲ್ ಹೋಲ್ಡರ್ ಇದೆ. ಸೊ ಅದನ್ನು ಕೂಡ ಈ ರೀತಿ ಫಿಕ್ಸ್ ಮಾಡೋದಕ್ಕೆ ಒಂದು ಪ್ಲೇಸ್ ಇದೆ ನೋಡಿ, ಅದಕ್ಕೆ ಜಸ್ಟ್ ಅದನ್ನು ಇಟ್ಬಿಟ್ಟು ಪುಷ್ ಮಾಡಿದ್ರೆ ಅದು ಫಿಕ್ಸ್ ಆಗ್ತಾ ಇತ್ತು. ಅದು ಕೂಡ ಲೈಕ್ ರೊಟೇಟೇಬಲ್ ಥರ ಇತ್ತು, ಆ ಕಡೆ ಮತ್ತು ಈ ಕಡೆ ಮುಂದೆ ಹಿಂದೆ ಯಾವ ಕಡೆ ಬೇಕಾ ಆ ಕಡೆ ನಾವು ಅದನ್ನು ರೊಟೇಟ್ ಮಾಡೋ ಥರ ಇತ್ತು. ಅದಕ್ಕೆ ನಾವು ಮೊಬೈಲ್ ಹೋಲ್ಡರ್ನ ಫಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು ಮೊಬೈಲ್ನ ಹಾಕ್ಬಿಟ್ಟು ನಾವು ವೀಡಿಯೋಸ್ನ ತೆಗಿಬೋದಾಗಿತ್ತು. ಹಾಗೆ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ನೋಡಿ, ಆ ಥರ ಮೊಬೈಲ್ ಚಾರ್ಜಿಂಗ್ ನಮ್ಮದು ಏನು ಬರುತ್ತಲ್ವ ಹೆಡ್, ಅದಕ್ಕೆ ನಾವು ಅದನ್ನು ಕನೆಕ್ಟ್ ಮಾಡಿದ್ರೆ ನಮಗೆ ಆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಆ ಲೈಟ್ಸ್ ಕೂಡ ಅಷ್ಟೇ, ಆ ಬ್ರೈಟ್ನೆಸ್ಸಲ್ಲಿ ನಮಗೆ 3 types ಇದೆ. ಒಂದು ವೈಟ್, ಲೂಕ್ ವಾಮ್ ವೈಟ್ ಲೈಕ್, ಹಾಗೆಯೇ ಇನ್ನೊಂದು ಸ್ವಲ್ಪ ಡಾರ್ಕ್ ವೈಟ್ ಥರನೂ ಸ್ವಲ್ಪ ಒಂದಿದೆ. ಸೊ ನೋಡಿ, ಈಗ ಫುಲ್ ಫಿಕ್ಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬಾ ಲೈಕ್ ಯೂಸರ್ ಫ್ರೆಂಡ್ಲಿ ಆಗಿ ಅಂತ ಹೇಳ್ಬೋದು. ಹಾಗೆಯೇ ಒಂದು ಡಿಮೆರಿಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಆ ಮೊಬೈಲ್ ಹೋಲ್ಡರ್ ಏನಿದೆ ಅದು ಅಷ್ಟು ಲೈಕ್ ನಮ್ಮದು ವೆಯ್ಟ್ ಇರುವಂತಹ ಕ್ಯಾಮ್ರಾ ಆಗಲಿ ಅಥವಾ ಮೊಬೈಲ್ ಆಗಲಿ ಹೋಲ್ಡ್ ಮಾಡೋಷ್ಟು ಕೆಪಾಸಿಟಿ ಅದಕ್ಕಿಲ್ಲ. ಸೊ ನಾವು ಅದಕ್ಕೆ ಹಾಕಿದ ತಕ್ಷಣ ಅದು ಆ ಕಡೆ ಈ ಕಡೆ ಯಾವ ಕಡೆ ವೆಯ್ಟ್ ಜಾಸ್ತಿ ಇರುತ್ತಲ್ಲ ಆ ಕಡೆ ಬಾಗ್ತಾ ಇತ್ತು. ಅದೊಂದು ಡಿಮೆರಿಟ್ಸ್ ಇದರಲ್ಲಿ. ಅದು ಮತ್ತೆ ಮೇಡಪ್ ಆಫ್ ಪ್ಲಾಸ್ಟಿಕ್, ಇನ್ನು ಒಂದು ಸ್ಟ್ಯಾಂಡ್ ಬಿಟ್ಬಿಟ್ರೆ ಇನ್ನೆಲ್ಲನೂ ಪ್ಲಾಸ್ಟಿಕ್ನೇ ಅಂತಲೇ ಹೇಳ್ಬೋದು ನೋಡಿ. ಈ ರೀತಿ 3 types ಆಫ್ ನಮಗೆ ಬ್ರೈಟ್ನೆಸ್ ಸಿಗ್ತಾ ಇತ್ತು ಆ ರಿಂಗ್ ಲೈಟಲ್ಲಿ. ಮೊಬೈಲ್ ಸ್ಟ್ಯಾಂಡು ತುಂಬಾ ವರ್ತ್ ಅಂತ ಹೇಳ್ಬೋದು.
ಹಾಗೆಯೇ ಈ ಟ್ರೈಪಾಡ್ನ ಪ್ರೈಸ್ ಬಂದುಬಿಟ್ಟು 799. ಇದು ಅಮೆಝಾನಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಹಾಗೆಯೇ ಲೈಕ್ ಫಾಸ್ಟೆಸ್ಟ್ ಡೆಲಿವರಿ ಕೂಡ ಇದೆ. ನಿಮಗೆ ನಿಜವಾಗ್ಲೂ ಲೈಕ್ ಸ್ವಲ್ಪ ಎಕನಾಮಿಕಲ್ ಕಂಡೀಷನ್ಸ್ಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ರೆ ಮಾತ್ರ ಈ ಟ್ರೈಪಾಡ್ಗೆ ಹೋಗಿ, ಇಲ್ಲ ಅಂತೇಳಿದ್ರೆ ಇನ್ನೂ ಸ್ವಲ್ಪ ಲೈಕ್ ಕ್ವಾಲಿಟಿ ಇರುವಂತಹ ರಿಂಗ್ ಲೈಟ್ ವಿತ್ ಟ್ರೈಪಾಡ್ಗೆ ನೀವು ಹೋಗ್ಬೋದು. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.